ನಮಸ್ಕಾರ ಗೆಳೆಯರೇ, ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ। ಇವತ್ತು ಸ್ಯಾಂಡಲ್ವುಡ್ ಗೆ ಸಂಬಂಧಪಟ್ಟ ಒಂದು ಸ್ಫೋಟಕ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಅದೇನು ಅಂತ ನೀವೇ ಮುಂದೆ ನೋಡಿ। ಸಂಕ್ರಾಂತಿ ಹಬ್ಬದಂದು ಉಪೇಂದ್ರ ಅವರ ಕಬ್ಜಾ ಚಿತ್ರದ ಮುಖ್ಯ ಪಾತ್ರದ ಬಿಗ್ ರಿವೀಲ್। 7 ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿರುವ ಕಬ್ಜಾ ಚಿತ್ರದಲ್ಲಿ ಉಪೇಂದ್ರ ಜೊತೆ ಸಾಥ್ ಕೊಡ್ತಾ ಇರೋ ಕನ್ನಡದ ಟಾಪ್ ಹೀರೋ ಯಾರು ಗೊತ್ತಾ? ಉಪೇಂದ್ರ ಜೊತೆ ಈಗಾಗಲೇ ಆಕ್ಟ್ ಮಾಡಿರೋ ಈ ಸ್ಟಾರ್ ನಟ ಯಾರು ಗೊತ್ತಾ? ಕನ್ನಡ ಮಾಣಿಕ್ಯಗೆ ಲಭ್ಯವಾಗಿರುವ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ನೋಡಿ। ಎಲ್ಲರಿಗೂ ಗೊತ್ತಿರೋ ಹಾಗೆ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಜೊತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕಿಚ್ಚಾ ಸುದೀಪ್ ಮತ್ತು ಶಿವಣ್ಣ ಅವರು ಈಗಾಗಲೇ ನಟಿಸಿದ್ದಾರೆ। ಅಂದಹಾಗೆ ಈ ಮೂವರ ಕಾಂಬಿನೇಷನ್ ನಲ್ಲಿ ಬಂದಿರೋ ಉಪೇಂದ್ರ ಅವರ ಸಿನಿಮಾಗಳು ಹಿಟ್ ಲಿಸ್ಟ್ಗೆ ಸೇರಿವೆ। ಆದರೆ ಈಗ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ ಕಬ್ಜಾ ಚಿತ್ರದ ಮುಖ್ಯ ಪಾತ್ರ ಈ ಮೂವರು ಸ್ಟಾರ್ ನಟರಲ್ಲಿ ಒಬ್ಬರಾಗಿರ್ತಾರೆ ಅನ್ನೋ ಪಕ್ಕಾ ಮಾಹಿತಿ ಕಬ್ಜಾ ಸಿನಿಮಾದ ಬಲ್ಲ ಮೂಲಗಳಿಂದ ಕನ್ನಡ ಮಾಣಿಕ್ಯಗೆ ಲಭ್ಯವಾಗಿದೆ। ಅಷ್ಟಕ್ಕೂ ಉಪೇಂದ್ರ ಅವರ ಜೊತೆ ನಟಿಸ್ತಾ ಇದ್ದಾರೆ ಅನ್ನೋ ಕನ್ನಡ ಸೂಪರ್ ಸ್ಟಾರ್ ಯಾರು ಗೊತ್ತಾ? ಈಗಾಗಲೇ ಕಬ್ಜಾ ಚಿತ್ರತಂಡ ಸಂಕ್ರಾಂತಿ ದಿನದಂದು ಈ ಮುಖ್ಯ ಪಾತ್ರನ ರಿವೀಲ್ ಮಾಡೋದಾಗಿ ಹೇಳ್ಕೊಂಡಿದೆ। ಆದರೆ ಅದಕ್ಕೂ ಮೊದಲೇ ಕನ್ನಡ ಮಾಣಿಕ್ಯಗೆ ಈ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ। ಅಷ್ಟಕ್ಕೂ ಉಪೇಂದ್ರ ಅವರ ಜೊತೆ ಮುಖ್ಯ ಪಾತ್ರ ಮಾಡ್ತಾ ಇರೋ ಈ ಸೂಪರ್ ಸ್ಟಾರ್ ಕನ್ನಡ, ತೆಲುಗು, ತಮಿಳ್ ಮತ್ತು ಹಿಂದಿ ಚಿತ್ರಗಳಲ್ಲೂ ನಟಿಸಿ ಸೈ ಎನ್ನಿಸ್ಕೊಂಡಿರೋ ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಕೂಡ ಹೌದು। ಇವರು ಬೇರೆ ಯಾರೂ ಅಲ್ಲ, ಕನ್ನಡದ ಕೆಚ್ಚತೆಯ ಕಿಚ್ಚಾ ಸುದೀಪ್। ಹೌದು, ತಮ್ಮ ಖಡಕ್ ಕಂಠ ಮತ್ತು ಅಭಿನಯದಿಂದ ಅಭಿನಯ ಚಕ್ರವರ್ತಿ ಅಂತ ಹೆಸರು ಮಾಡಿರುವ ಕಿಚ್ಚಾ ಸುದೀಪ್ ಅವರೇ ಕಬ್ಜಾ ಚಿತ್ರದಲ್ಲಿ ಭರ್ಜರಿ ಪಾತ್ರದ ಮೂಲಕ ಉಪೇಂದ್ರ ಅವರಿಗೆ ಭರ್ಜರಿ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಬಲ್ಲ ಮೂಲಗಳಿಂದ ಕನ್ನಡ ಮಾಣಿಕ್ಯಗೆ ಲಭ್ಯವಾಗಿದೆ। ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಂಚಲನ ಸೃಷ್ಟಿ ಮಾಡಿರೋ ಕಬ್ಜಾ ಚಿತ್ರದಲ್ಲಿ ಸುದೀಪ್ ಅವರ ಪಾತ್ರ ಹೇಗಿರುತ್ತೆ ಅನ್ನೋ ಕುತೂಹಲ ಈಗಾಗಲೇ ಶುರುವಾಗಿದೆ ಅಂತಲೇ ಹೇಳ್ಬೋದು। ಹಾಗೂ 7 ಭಾಷೆಗಳಲ್ಲಿ ಬರ್ತಾ ಇರೋ ಕನ್ನಡದ ಮೊದಲ ಚಿತ್ರ ಕಬ್ಜಾ ಚಿತ್ರಕ್ಕೆ ಸುದೀಪ್ ಜೊತೆ ಆಗ್ತಾ ಇರೋದು ಒಂದು ಎಕ್ಸೈಟಿಂಗ್ ವಿಷಯ ಅಂತಾನೆ ಹೇಳ್ಬೋದು। ಈ ಒಂದು ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ। ಹಾಗೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ।